ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಲೋಕಸಭೆ ಚುನಾವಣೆಗೆ ರಾಜ್ಯದಲ್ಲಿ ಹೆಲಿಕಾಪ್ಟರ್ಗಳಿಗೆ ಹೆಚ್ಚಿದ ಡಿಮ್ಯಾಂಡ್. ಲೋಹದ ಹಕ್ಕಿಯ ಮೊರೆ ಹೋದ ಘಟಾನುಘಟಿ ನಾಯಕರು, 100 ಹೆಚ್ಚು ಹೆಲಿಕಾಪ್ಟರ್ ಮಿನಿ ವಿಮಾನ ಬುಕಿಂಗ್. ಚಿಕ್ಕಬಳ್ಳಾಪುರದಲ್ಲಿ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ ರಕ್ಷಾರಾಮಯ್ಯ, ತಂದೆ ಮಾಜಿ ಸಚಿವ ಎಂ ಆರ್ ಸೀತಾರಾಮ್ ಜೊತೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ. ಮತ್ತೊಮ್ಮೆ ಏಪ್ರಿಲ್ 4 ತಾರೀಕು ಅದ್ಧೂರಿಯಾಗಿ ನಾಮಿನೇಷನ್ ಮಾಡೋಕೆ ಪ್ಲಾನ್. ಮೊದಲ ಹಂತದ ಚುನಾವಣೆ ನಡೆಯುವ ಕ್ಷೇತ್ರಗಳ ಮೇಲೆ ಮೊದಲು ಗಮನ. ದಕ್ಷಿಣ ಕರ್ನಾಟಕದ ಮೇಲೆ ನಿಗಾ ವಹಿಸುವಂತೆ ಬಿಜೆಪಿ ಹೈಕಮಾಂಡ್ ಸೂಚನೆ. ಗೊಂದಲ ಆತಂಕಗಳಿಲ್ಲದಂತೆ ಎಲೆಕ್ಷನ್ನಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋ ಟಾರ್ಗೆಟ್. ಬಿಎಸ್ ಯಡಿಯೂರಪ್ಪ ಭೇಟಿಯಾದ ಶೋಭಾ ಕರಂದ್ಲಾಜೆ, ಬೆಂಗಳೂರು ಉತ್ತರ ಕ್ಷೇತ್ರದ ಪ್ರಮುಖರ ಸಭೆಗೆ ಆಹ್ವಾನ. ಸಂಜೆ ಸಭೆಗೆ ಆಹ್ವಾನಿಸಿ ಮಾಜಿ ಸಿಎಂ ಜೊತೆ ಕೆಲಕಾಲ ಚುನಾವಣೆ ಬಗ್ಗೆ ಚರ್ಚೆ. ಮೈಸೂರು ಕೊಡಗು ಅಭ್ಯರ್ಥಿಗೆ ಬಿ ಫಾರ್ಮ್ ವಿತರಣೆ. ಯದುವೀರ್ ಒಡೆಯರ್ ಅರಮನೆಗೆ ಹೋಗಿ ನೀಡಿದ ಬಿಜೆಪಿ ನಾಯಕರು, ತಾಯಿ ಪ್ರಮೋದಾದೇವಿ ಒಡೆಯರ್ ಕೂಡ ಉಪಸ್ಥಿತಿ. ಅದೇನಾಗುತ್ತೋ ಆಗ್ಲಿ, ಒಮ್ಮೆ ನೋಡೇ ಬಿಡೋಣ. ಹಲವು ಕ್ಷೇತ್ರಗಳ ಶಾಸಕರು ನನಗೆ ಸಹಾಯ ಮಾಡ್ತಾರೆ. ಚಿತ್ರದುರ್ಗದಿಂದ ರಘುಚಂದನ್ ಪಕ್ಷೇತರ ಸ್ಪರ್ಧೆ ಪಕ್ಕಾ ಎಂದ ಶಾಸಕ ಎಂ ಚಂದ್ರಪ್ಪ. ಎಷ್ಟೇ ಮೀಸಲಾತಿ ಕೊಡಿಸ್ತೀವಿ ಅಂತ ಬಿಜೆಪಿಯಿಂದ ಮೋಸ. ಮೀಸಲಾತಿ ಅಸ್ತ್ರ ಪ್ರಯೋಗ ಮಾಡ್ತಾ ಇರುವ ಕಾಂಗ್ರೆಸ್, ಮತ್ತೊಮ್ಮೆ ಕಲಬುರಗಿ ಕೈ ವಶಕ್ಕೆ ಅಬ್ಬರದ ಪ್ರಚಾರ. ಸಿಎಂ ಸಿದ್ದರಾಮಯ್ಯಗೆ ತವರು ಜಿಲ್ಲೆಯ ಪ್ರತಿಷ್ಠೆ, ಮತ್ತೆ 3 ಮೈಸೂರು ಪ್ರವಾಸ. ಮೈಸೂರು, ಕೊಡಗು, ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋಕೆ ರಣತಂತ್ರ. ಅಮಿತ್ ಶಾ ಭೇಟಿಯಾಗಿ ಚರ್ಚೆ, ನಂತರವೇ ಅಂತಿಮ ನಿರ್ಧಾರ. ಇದೇ ಕಾರಣಕ್ಕೆ ಏಪ್ರಿಲ್ 3 ನಿರ್ಧಾರವನ್ನ ಮುಂದೂಡಿದ್ರ ಸಂಸದೆ ಸುಮಲತಾ ಅಂಬರೀಶ್. ನನಗೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಇದೆ, ಅಲ್ಲೇ ಹೆಚ್ಚು ಗಮನ ಹರಿಸಬೇಕು. ಕೋಲಾರದಲ್ಲಿ ಅಭ್ಯರ್ಥಿ ಸೋತ್ರೆ ಹೊಡೆ ನಾನಲ್ಲ. ಕೆಎಚ್ ಮುನಿಯಪ್ಪ ನಡೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ಗೆ ಟೆನ್ಷನ್. ನಾಳೆ ಅಮಿತ್ ಶಾರಿಂದ ಕ್ಯಾಂಪೇನ್, ಮೊದಲ ಪ್ರವಾಸದಲ್ಲೇ 10 ಲೋಕಸಭಾ ಕ್ಷೇತ್ರಗಳು ಟಾರ್ಗೆಟ್. ಅಸಮಾಧಾನಿತರ ಜೊತೆಯೂ ನಡೆಸಲಿದ್ದಾರೆ ಮೀಟಿಂಗ್. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಸಮಾಧಾನ, ಮತ್ತೆ ಬೆಂಬಲಿಗರ ಸಭೆ ನಡೆಸೋಕೆ ಮುಂದಾದ ವೀಣಾ ಕಾಶಪ್ಪನವರ್. 2 ದಿನಗಳಲ್ಲೇ ಸಭೆ, ಮುಂದಿನ ನಿರ್ಧಾರದ ಬಗ್ಗೆ ಚರ್ಚೆ. ಬಿಜೆಪಿ ಬಂಡಾಯದ ಬಳಿಕ ಒಂಟಿಯಾದ ರಾಯಚೂರು ಅಭ್ಯರ್ಥಿ ಪ್ರಚಾರದಲ್ಲಿ ರಾಜಾ ಅಮರೇಶ್ವರ್ ನಾಯಕ್ಗೆ ಕೇಸರಿ ನಾಯಕರು ಕೊಡ್ತಾ ಇಲ್ಲ ಸಾಥ್. ಶಾಸಕ ಶಿವರಾಜ್ ಪಾಟೀಲ್, ಅಳಿಯ ಮಾಜಿ ಸಚಿವ ಶಿವನಗೌಡ ನಾಯಕ್ ಕೂಡ ದೂರ ದೂರ. ಮಾಲೀಕರು ಊರಲ್ಲಿಲ್ಲದಾಗ ಚಿನ್ನಾಭರಣದ ಅಂಗಡಿಗೆ ಕನ್ನ. ಮೈಸೂರಲ್ಲಿ 2 150 ಗ್ರಾಂ ಚಿನ್ನ, 25 ಬೆಳ್ಳಿ ಕದ್ದ ಖದೀಮರು. ಈ ಹಿಂದೆ ಬಾಡಿಗೆ ಕೇಳಿ ಬಂದಿದ್ದ ಮಹಿಳೆ ಮೇಲೆ ಮಾಲೀಕರ ಅನುಮಾನ. ಗ್ರಾಮಾಂತರ ಠಾಣೆ ಪೊಲೀಸರಿಂದ ವಿಶೇಷ ತಂಡ ರಚನೆ. ಕಳಪೆಯಾಗಿದೆ ಆದಿವಾಸಿಗಳಿರುವ ಹಾಡಿಯ ರಸ್ತೆ. ಈ ಹಿಂದೆ 3 ಬಾರಿ ಸಿಕ್ಕಿದ್ದು ಬರೀ ಭರವಸೆ. ಈ ಬಾರಿ ಲಿಖಿತ ರೂಪದಲ್ಲಿ ರಸ್ತೆ ಸರಿಪಡಿಸುವ ಮುಚ್ಚಳಿಕೆ ಕೊಟ್ಟರಷ್ಟೇ ಮತದಾನ. ಚಿಕ್ಕಮಗಳೂರಿನ ಜಕ್ಕಣಕಿ ಗ್ರಾಮಸ್ಥರಿಂದ ಎಚ್ಚರಿಕೆ. ಗಂಡನನ್ನ ಬಿಟ್ಟು ಮಕ್ಕಳ ಜೊತೆ ಪ್ರತ್ಯೇಕ ವಾಸ. ಮಹಿಳೆಗೆ ರೀಲ್ಸ್ನಲ್ಲಿ ಪರಿಚಯವಾದವನ ಜೊತೆ ಸಲುಗೆ. ನಂಬಿಸಿ ಮೋಸ ಮಾಡಿದ ತಮಿಳುನಾಡು ವ್ಯಕ್ತಿ, ದೂರು ಕೊಟ್ಟರು ನ್ಯಾಯ ಕೊಡಿಸ್ತಿಲ್ಲ ಅಂತ ರಾಮಮೂರ್ತಿನಗರ ಪೊಲೀಸರ ವಿರುದ್ಧ ಮಹಿಳೆಯ ಆರೋಪ. ಬೆಂಗಳೂರಲ್ಲಿ ರಂಗೋಲಿ ಅಳಿಸಿ ಕಿರುಕುಳ ಕೇಸ್ಗೆ ಟ್ವಿಸ್ಟ್. 3 ಅಡಿ ಪ್ಯಾಸೇಜ್ ಬ್ಲಾಕ್ ಮಾಡಿ ಅವರೇ ಟಾರ್ಚರ್ ಕೊಟ್ಟಿದ್ದಾರೆ. ಓಡಾಡೋಕ್ಕೂ ಇಲ್ಲದಂತೆ ಮಾಡಿದ್ದಾರೆ. ಮೊಬೈಲ್ ವಿಡಿಯೋ ಮಾಡಿ ಆರೋಪಿತೆ ನೇಹಾ ಸ್ಪಷ್ಟನೆ.
ಕೊಡಗಿನಲ್ಲಿ ಕಾಡಾನೆಗಳ ಮಾರ್ನಿಂಗ್ ವಾಕ್. ಚಿಕ್ಕಮಗಳೂರಿನ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಒಂಟಿ ಸಲಗದ ಆತಂಕ. ಬಿಸಿಲ ತಾಪಕ್ಕೆ ನೀರಿಲ್ಲದೆ ನಾಡಿಗೇ ನುಗ್ತಾ ಇರೋ ಕಾಡಾನೆಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.